ಗಾಡಿ ಲೋಡಿಂಗ್ ಇಟ್ಟಿದ್ದೀವಿ, ಕಾಟ ಹಾಕ್ಸ್ಕೊಂಡು ಬಂದು ಲೋಡ್ ಇಕ್ಕಿದ್ದೀವಿ. ಈ ಥರ ಚಿಕ್ಕ ಗಾಡಿಗಳಿಂದ ತಗೊಂಡು ಬಂದು ದೊಡ್ಡ ಗಾಡಿಗೆ ಲೋಡ್ ಮಾಡ್ತಾ ಇರ್ತಾರೆ. ಒಂದು ಎರಡು ದಿವಸ ನಮ್ಮದು ಲೋಡ್ ಆಗಿಬಿಡುತ್ತೆ. ಕಾಯಿ ಜಾಸ್ತಿ ಬಂದರೆ ಎಳೆನೀರು ಬೇಗ ಲೋಡ್ ಆಗಿಬಿಡ್ತದೆ. ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಬೇಗ ಬೇಗ ಲೋಡ್ ಮಾಡಿಬಿಡ್ತಾರೆ. ಬೇಗ ಈ ಚಿಕ್ಕ ಗಾಡಿ ಖಾಲಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ, ಇನ್ನೊಂದು ಚಿಕ್ಕ ಗಾಡಿ ಬರ್ತದೆ. ಈಗಲೂ ಇದೇ ಥರ ಲೋಡಿಂಗ್ ಮಾಡೋದು ನೋಡಿ, ಲೋಡಿಂಗ್ ಮಾಡೋದು ತೋರಿಸ್ತೀನಿ. ಪಕ್ಕದಲ್ಲಿ ಇನ್ನೊಂದು ಗಾಡಿ ಲೋಡ್ ಆಗಿಬಿಟ್ಟೈತೆ. ಇದು ಫುಲ್ ಲೋಡ್ ಟ್ವೆಲ್ ಟೈರ್. ಮಾಡೋ ಟೈಮಲ್ಲಿ ಸಣ್ಣ ಬಳ್ತಿರೋ ತೆಗೆದುಬಿಟ್ಟು ಎಳ್ನೀರು ಮಾತ್ರ ಲೋಡ್ ಮಾಡೋದು. ಲೋಡ್ ಮಾಡೋವ್ರೆ ಇವತ್ತು ಮತ್ತೆ ಲೋಡಿಂಗ್ ಸ್ಟಾರ್ಟ್ ಆಗೈತೆ. ರಾತ್ರಿ ಎಲ್ಲ ಇಲ್ಲೇ ಮೊದಲೆಲ್ಲ ಗಾಡಿಯಲ್ಲೇ ಮಲ್ಕೊಂಡಿದ್ದು, ಇವತ್ತು ಲೋಡಿಂಗ್ ಕಂಪ್ಲೀಟ್ ಆಗಿಬಿಡ್ತದೆ. ಇವತ್ತು ನೈಟಿಗೆ ಬಿಟ್ಬಿಟ್ರೆ ನೇಪಾಳಕ್ಕೆ ಹೋಗ್ತಾ ಇರೋದೆ. ಲೋಡಿಂಗಾಗಿ ಟಾರ್ಪಲ್ ರೆಡಿ ಮಾಡ್ಕೊಂಡವ್ರೆ ಪಾವಗಡ ಭಾಷ ಅಂತ ಹಾಕವ್ರೆ. ಇದು ಮೋಸ್ಟ್ಲಿ ಪಾವಗಡ ತಾಲೂಕದೇ ಇರ್ಬೋದು ಈ ಗಾಡಿ. ಈ ಕಡೆ ಒಂದು ಗಾಡಿ ಲೋಡಿಂಗ್ಗೆ, ಇನ್ನೂ ಒಂದು ರೆಡಿ ಆಗಿದೆ. ಮದ್ದೂರಿಂದ ಲಾರಿಗಳು ನಾರ್ತ್ ಇಂಡಿಯಾ ರಾಜ್ಯಗಳಿಗೆ ಹೆಚ್ಚಿನ ಮೊತ್ತದಲ್ಲಿ ಎಳ್ನೀರು ಸಾಗಾಣಿಕೆ ಮಾಡೋದಕ್ಕೆ ಎಷ್ಟೊಂದು ಲಾರಿ ಬಂದಿದೆ ನೋಡಿ. ಮಾಡ್ತಿರ್ಬೇಕಾದ್ರೆ ಈ ಮಳೆ ಒಂದು ಲೋಡ್ ಮಾಡುವಾಗ ಮದ್ದೂರು ಅಂದರೆ ಮಳೆ ಬರ್ತಾ ಇರ್ತದೆ. ನೋಡಿ ನಮ್ಮ ಗಾಡಿ ಲೋಡ್ ಆದಾಗ ಮಳೆ ಬರ್ತಾಯಿದೆ. ಇವತ್ತು ಲೋಡಿಂಗ್ ಮಾಡೋರು ನಾಟ ಆಡಿಸ್ಕೊತ ಇದೆ. ನಿನ್ನೆ ಮಳೆ ಇಲ್ಲ, ಇವತ್ತು ಜೋರಾಗಿ ಮಳೆ ಬಂತು, ಸ್ವಲ್ಪ ನಿಂತಾಗೈತೆ. ಇದೆಲ್ಲ ಎಳ್ನೀರು ಲೋಡಿಂಗ್ ಬಂದಿರೋ ಗಾಡಿಗಳಲ್ಲಿ. ನಮ್ಮ ಗಾಡಿ ಲೋಡಿಂಗ್ ಕಂಪ್ಲೀಟೆಡ್, ಕಾಟಾಗಿ ಹೋಗ್ತಾ ಇದ್ದೀವಿ. ಕಾಟ ಮಾಡಿಸ್ಕೊಂಡು ಬರೋಣ. ಬೆಳಗ್ಗೆ 6:30 ಡೌನ್ ಟಾಲ್ಗೇಟ್ ಬಂದಿದ್ದೀವಿ. ಟೈರಲ್ಲಿ ಕಳ್ಳಗಳು ತೆಗೆಣಿಯವರು ಕಳ್ಳಗಳು ಹಂಗೆ ಇಟ್ಕೊಂಡು ಗಾಡಿ ಓಡಿಸಿದ್ರೆ ಅದು ಒಳಗಡೆ ಹೋಗ್ಬಿಟ್ಟು ಟೈರ್ ಹಾಲ್ ಆಗುತ್ತೆ, ಪಂಚರ್ ಆಗುತ್ತೆ. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ.